ಸಿಎನ್ಕೆಫೈಟಿ ವಿಗೆ ಸ್ವಾಗತ. ನಾನು ನಿಮ್ಮ ರೂಪ. ಬೆಂಗಳೂರು ನಗರ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಕೇಂದ್ರ ಕಚೇರಿಯಲ್ಲಿ ಬಿಬಿಎಂಪಿ ಕಲ್ಯಾಣ ಆಯುಕ್ತರ ಸಮ್ಮುಖದಲ್ಲಿ ದಲಿತ ಬಹುಜನ ಚಳುವಳಿ ಕರ್ನಾಟಕ ರಾಜ್ಯಾಧ್ಯಕ್ಷರಾದ ವೆಂಕಟೇಶ್ ಎಂ ರವರು ಎಸ್ಸಿ ಎಸ್ಟಿ ಶೇಕಡ 24.10 ಹಣದ ಅನುಷ್ಠಾನದ ಬಗ್ಗೆ ಚರ್ಚೆ, ವಿಶೇಷವಾಗಿ ಸಮುದಾಯದ ಅಭಿವೃದ್ಧಿಗಾಗಿ ಈ ದಿನ ಚರ್ಚೆ ಮಾಡಿದರು. ಈ ಸಂದರ್ಭದಲ್ಲಿ ವೆಂಕಟೇಶ್ ಎಂ, ಎಲ್ ಬಸವರಾಜು, ರವಿಕುಮಾರ್, ಮುತ್ತಯ್ಯ ಎವಿ, ಕತ್ರಗುಪ್ಪೆ ನಂಜಪ್ಪ, ಚಂದ್ರಪ್ಪ, ಪುಷ್ಪಲತಾ, ಕಲಾವತಿ, ಚಂದ್ರಕಲಾ, ದಲಿತ ಸಂಘಟನೆಯ ಮುಖಂಡರುಗಳು ಭಾಗವಹಿಸಿದ್ದರು. ಸಿಎನ್ಕೆಫೈ ಟಿವಿ ರಿಪೋರ್ಟರ್ ಮುತ್ತಯ್ಯ ಎವಿ. ಅನುಭವದ ಆಧಾರದ ಮೇಲೆ ಜಾಬ್ ಕೊಡಬೇಕು ಅನ್ನೋದು, ಪರ್ಮನೆಂಟ್ ಜಾಬ್ ಕೊಡಬೇಕು ಅನ್ನೋದು ಒಂದು ಅಲ್ಲ, ಆಗ್ಲೇ ಹೇಳಿದ ಇನ್ನೂರು ಎರಡು ಜನ ಈ ಮ್ಯಾನುಹೋಲ್ ಅಲ್ಲಿ ಬಿದ್ದು ಸತ್ತವ್ರಿಗೂ, ಯಾಕಂದ್ರೆ ಅಟ್ರಾಸಿಟಿ ಆಕ್ಟ್ ಅಲ್ಲಿ ಎಸ್ಸಿ ಎಸ್ಟಿ ಅವ್ರ ಯಾರನ್ನ ಆದ್ರೆ ಜಾಬ್ ಕೊಡೋಕೆ ಅವಕಾಶ ಇದೆ. ಇದರಲ್ಲೂ ನೀವು ಆದ್ಯತೆ ಕೊಟ್ಟರೆ ಒಳ್ಳೆಯದು ಅಂತೇಳಿ ರಿಕ್ವೆಸ್ಟ್. ಮತ್ತೆ ಸತ್ತಂತವ್ರಿಗೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಪ್ರಕಾರ 10 ಲಕ್ಷ ಕೊಡ್ತಿದ್ದೀರಾ? ಇದನ್ನ ನಾವು ಡಿಮ್ಯಾಂಡ್ ಮಾಡ್ತಿದ್ದೀವಿ, ಇನ್ನ 40 ಲಕ್ಷ ಎಕ್ಸ್ಟ್ರಾ ಕೊಡಿ ಅಂತ. ಯಾಕೆ ಅಂದ್ರೆ ಸಾಯಿಸೋದು ನೀವು ಗ್ಯಾರಂಟಿ, ಕರ್ಕೊಂಡು ಹೋಗ್ತೀರಾ, ಪರಿಹಾರ ಕೊಡ್ಬೇಕಾಗುತ್ತೆ ಅನ್ನೋ ಕಾರಣಕ್ಕನ್ನ ನಮ್ಮನ್ನ ಕರ್ಕೊಂಡೋಗಿ ಸಾಯಿಸ್ದೀರಾ ಇರಲಿ ಅನ್ನೋ ಕಾರಣಕ್ಕೆ 50 ಲಕ್ಷ ಡಿಮ್ಯಾಂಡ್ ಮಾಡ್ತೀವಿ. ಅಂದ್ರೆ 10 ಲಕ್ಷ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟು, ಎಕ್ಸ್ಟ್ರಾ ಲೋಕಲ್ ಬಾಡೀಸು 40 ಲಕ್ಷ ಎಕ್ಸ್ಟ್ರಾ ಸೇರ್ಸ್ ಕೊಡ್ಬೇಕು ಅನ್ನೋದು ನಮ್ಮ ಒತ್ತಾಯ, ಒಟ್ಟು 50 ಲಕ್ಷ ಕೊಡ್ಬೇಕು ಅಂತ. ಏನು ಕೆಲವು ಫ್ಯಾಮಿಲಿಲಿ, ಈ ರಿಜಿಸ್ಟರ್ಡ್ ಫ್ಯಾಮಿಲಿಲಿ ಕೆಲವರು ಯಾರು ಕೆಲ್ಸಕ್ಕೆ ಬರಕ್ಕೆ ಆಗ್ತಾ ಇಲ್ಲ, ಅವ್ರ ಕೈಲಿ ತುಂಬಾ ವಯಸ್ಸಾದವರು ಇದ್ದಾರೆ. ಅವ್ರಿಗೆ ಎವ್ರಿ ಮಂತ್ ಬಿಬಿಎಂಪಿ ಇಂದ 5,000 ರುಪೀಸ್ ಅವ್ರಿಗೆ ಬದುಕೋದಕ್ಕೆ, ಗೌರವಯುತವಾಗಿ ಬದುಕೋದಕ್ಕೆ ಪೆನ್ಷನ್ ಸಿಸ್ಟಮ್ ತರದಲ್ಲಿ ಕೊಡಲಿದೆ ರಿಜಿಸ್ಟರ್ಡ್ ಮ್ಯಾನರ್ ಸ್ಕ್ಯಾವೆಂಜರ್ಸ್ಗೆ. ಆ ಫ್ಯಾಮಿಲಿಲಿ ಉದ್ಯೋಗ ಮಾಡಕ್ ಯಾರು ಇಲ್ಲ, ಅಲ್ಲಿ ಯುವಕರು ಯಾರು ಇಲ್ಲ, ತುಂಬಾ ವಯಸ್ಸಾದವ್ರು ಇದ್ದಾರೆ. ಅಂತವ್ರಿಗೆ ಒಂದು 5,000 ರುಪೀಸ್ ಅವಕಾಶ ಮಾಡ್ಕೊಡ್ಬೇಕು ಅನ್ನೋದು.